ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡರ ವಿರುದ್ಧ ಜಿಟಿಡಿ ಆಪ್ತನನ್ನೇ ನಿಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಚಾಮುಂಡೇಶ್ವರಿಯಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡರಿಗೆ ಕೈ ಟಿಕೆಟ್ ಅನ್ನು ಕೊಟ್ಟಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಅನ್ನು ಸೇರಿದ್ರು ಮಾವಿನಹಳ್ಳಿ ಸಿದ್ದೇಗೌಡರು. ಪರಮಾಪ್ತ ಶಿಷ್ಯರಿಗೆ ಬಿಟ್ಟು ಜಿಟಿಡಿ ಆಪ್ತನಾಗಿದ್ದವರಿಗೆ ಟಿಕೆಟ್ ಕೊಡಿಸಿದ್ದಾರೆ ಸಿದ್ದು. ಇದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನು? ಹಾಗಾದ್ರೆ ಜಿಟಿ ದೇವೇಗೌಡರು ಜೆಡಿಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ ಅನ್ನು ಸೇರೇ ಬಿಡ್ತಾರೆ ಅನ್ನುವಂತಹ ವಾತಾವರಣ ಒಂದು 3 ತಿಂಗಳ ಹಿಂದೆ ಇತ್ತು. ಅದಾದ್ಮೇಲೆ ದೇವೇಗೌಡರು ಅವ್ರ ಮನೆಗೆ ಯಾವಾಗ ಎಂಟ್ರಿ ಕೊಟ್ಟರು ಅದೆಲ್ಲವೂ ಕೂಡ ಬಗೆಹರಿದೋಗಿತ್ತು. ಈಗ ಸಿದ್ದರಾಮಯ್ಯನವರು ಪರಮ ಆಪ್ತನನ್ನು ಬಿಟ್ಟು ಜಿಟಿಡಿ ಆಪ್ತನನ್ನೇ ಅಲ್ಲಿ ಚಾಮುಂಡೇಶ್ವರಿಯಲ್ಲಿ ಅಖಾಡಕ್ಕೆ ಇಳಿಸಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್, ನೇರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆ ಪಿ ನಾಗರಾಜ್, ಈ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನು ಗಮನಿಸ್ತಾ ಇದ್ರೆ ಜಿಟಿ ದೇವೇಗೌಡರ ಆಪ್ತರನ್ನೇ ಕಣಕ್ಕಿಳಿಸಿದ್ದಾರೆ ಸಿದ್ದರಾಮಯ್ಯನವರು, ಏನೆಲ್ಲ ರಾಜಕೀಯ ಲೆಕ್ಕಾಚಾರ ಇದೆ ಅಂತ ಅದ್ರ ಹಿಂದೆ? ಚಾಮುಂಡೇಶ್ವರಿ ಕ್ಷೇತ್ರದ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತಾವು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ, ತಾನು ಆಗ್ಲಿ ತನ್ನ ಮಗ ಆಗ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಯಾವಾಗ ಅದನ್ನ ಖಚಿತ ಧ್ವನಿಯಲ್ಲಿ ಹೇಳಿದ್ರು ಆ ಸಂದರ್ಭದಲ್ಲೇನೆ 10ಕ್ಕೂ ಹೆಚ್ಚು ಸಿದ್ದರಾಮಯ್ಯನವರ ಶಿಷ್ಯ ಅಂದ್ರೆ ಆ ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಉಟ್ಕೊಂಡಿದ್ದಂತದ್ದು ಸತ್ಯ. ಅದರಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಮರಿಗೌಡ ಇರ್ಬೋದು ಮತ್ತು ಅನೇಕರು ಕೂಡ ಆ ಪಟ್ಟಿಯಲ್ಲಿ ಇದ್ದಂತವರು. ಬಹುತೇಕ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಿಗೆ ಆ ಒಂದು ಟಿಕೆಟ್ ಆಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲೇ ಇದ್ರು. ಆದ್ರೆ 1 ತಿಂಗಳ ಹಿಂದೆ ಅಷ್ಟೇ ಜಿಟಿಡಿ ಬಣದಿಂದ ಕಾಂಗ್ರೆಸ್ನ ಬಣಕ್ಕೆ ಅಂದ್ರೆ ಸಿದ್ದರಾಮಯ್ಯನವರ ಬಣಕ್ಕೆ ಸೇರ್ಕೊಂಡಂತಹ ಮಾವಿನಹಳ್ಳಿ ಸಿದ್ದೇಗೌಡಗೆ ಈಗ ಟಿಕೆಟ್ ಫೈನಲ್ ಆಗಿದೆ. ಈ ಟಿಕೆಟ್ನ ವಿಚಾರ ಕಳೆದ 3-4 ದಿನಗಳ ಹಿಂದೆನೆ ಅನ್ಅಫಿಷಿಯಲ್ ಆಗಿ ಮೈಸೂರು ಭಾಗದಲ್ಲಿ ಅನೌನ್ಸ್ ಆಗಿತ್ತು. ಸಿದ್ದರಾಮಯ್ಯನವರು ಬಂದಂತ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಮಾವಿನಹಳ್ಳಿ ಸಿದ್ದೇಗೌಡಗೆ ಟಿಕೆಟ್ ಕ್ಲಿಯರ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಖಚಿತವಾಗಿ ತಿಳಿಸಿದ್ರು. ಹೀಗಾಗಿನೇ ಆ ವಿಚಾರದಲ್ಲಿ ಇದೇನು ಬಹಳ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಏನಿಲ್ಲ. ಸಿದ್ದರಾಮಯ್ಯವರು ಬಹಳ ಉದ್ದೇಶಪೂರ್ವಕವಾಗಿಯೇ ಮಾವಿನಹಳ್ಳಿ ಸಿದ್ದೇಗೌಡಗೆ ಟಿಕೆಟ್ ಕೊಡ್ತಿರುವಂತಹದ್ದು ಅಂದರೆ ಜಿಟಿಡಿಯ ಪರಮಾಪ್ತರನ್ನೇ ತನ್ನ ಬಳಿಗೆ ಕಿತ್ಕೊಂಡು ಆ ಮೂಲಕವಾಗಿ ಜಿಟಿಡಿಗೆ ಟಾಂಗ್ ಕೊಡುವಂತಹದ್ದು, ಜಿಟಿಡಿಗೆ ಒಂದು ಕಠಿಣವಾದಂತಹ ಸ್ಪರ್ಧೆ ಒಡ್ಡುವಂತದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರಗಳು. ಪ್ರೇಮ್, ಓಕೆ, ಥ್ಯಾಂಕ್ ಯು ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.